ನಿನ್ನೆ ಒಂದು ಇಂಟರ್ನ್ಶಿಪ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಸೊ ಆ ಇಂಟರ್ನ್ಶಿಪ್ಪನ್ನು ನೀವು ನಿಮ್ಮ ಏನು ನಿಮ್ಮೆಲ್ಲ ಡೌಟ್ ಇದೆಯಪ್ಪ ಅಂತಂದರೆ ಸೊ ಅದನ್ನು ನನ್ನ ವಿಡಿಯೋನ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಅಥವಾ ನಾನು ಏನು ಮಾಡ್ತೀನಿ ಅಂದರೆ ಮಧ್ಯಾಹ್ನ ಒಂದು ಇದೇ ವಿಡಿಯೋದಲ್ಲಿ ಲಿಂಕನ್ನು ಹಾಕ್ತೀನಿ ಪಿ ಡಿ ಎಫನ್ನು. ಸೊ ಆ ಒಂದು ಪಿ ಡಿ ಎಫನ್ನು ನೀವು ಹೋಗಿ ನಿಮ್ಮ ಕಾಲೇಜಲ್ಲಿ ತೋರಿಸ್ಬೋದು. ನಿಮ್ಮ ಕಾಲೇಜಿನವ್ರು ಕೂಡ ಆಲ್ರೆಡಿ ಇನ್ಫಾರ್ಮೇಷನ್ಸ್ ಹೋಗಿದೆ. ಸೊ ಇದು ಕಾಲೇಜಿಗೆ ಸಂಬಂಧಿಸಿದಂತಹ ನೋಟಿಫಿಕೇಶನ್ ಆಗಿರೋದ್ರಿಂದ ಆಫೀಷಿಯಲ್ ವೆಬ್ಸೈಟಲ್ಲಿ ಅದನ್ನು ಕೊಟ್ಟಿಲ್ಲ. ಆಮೇಲೆ ನೆನಪಿಟ್ಟುಕೊಳ್ಳಿ, ಇದರ ಬಗ್ಗೆ ನಾವು ಒಂದು ಆಫೀಷಿಯಲ್ ವೆಬ್ಸೈಟಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುವುದರ ಬಗ್ಗೆ ಕೂಡ ನೋಟಿಫಿಕೇಷನ್ ಇನ್ನೂವರೆಗೆ ಕೊಟ್ಟಿಲ್ಲ. ಆದರೂ ಕೂಡ ನಾನು ನೋಟಿಫಿಕೇಷನನ್ನು ವಿಡಿಯೋ ಮಾಡಿ ಕೂಡ ಹಾಕಿದ್ದೆ, ಬಿಕಾಸ್ ಆಫ್ ಸಮ್ ಇನ್ಫಾರ್ಮೇಷನ್ಸ್ಗಳನ್ನು ಬೋರ್ಡು ಓನ್ಲಿ ಕಾಲೇಜಿಗೆ ಇನ್ಫಾರ್ಮ್ ಮಾಡುತ್ತೆ, ಹೌದಾ? ಸೊ ಆ ಒಂದು ಇನ್ಫಾರ್ಮೇಷನ್ಸ್ಗಳನ್ನು ನಾನು ನನ್ನ ಪರಿಚಯ ಇರುವಂಥ ಕಾಲೇಜ್ನವ್ರಂಥ ಇನ್ಫಾರ್ಮೇಷನ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ನಿಮಗೆ ನಾನು ಶೇರ್ ಮಾಡ್ತೀನಿ ಅಷ್ಟೇ, ಹೌದಾ? ಅದು ಯಾವುದೇ ಥರ ಅಂತ ಫೇಕ್ ಆಗಿ ಅದು ಇರುವುದಿಲ್ಲ. ಬೇಕಾದರೆ ನಿಮ್ಮ ಕಾಲೇಜ್ಗಳಲ್ಲಿ ಹೋಗಿ ನಿಮ್ಮ ಪ್ರಾಂಶುಪಾಲರಿಗೆ ಕೇಳ್ಬೋದು ಇದನ್ನು, ಏನಂದರೆ ಸರ್ ಈ ರೀತಿಯಾಗಿ ನೋಟಿಫಿಕೇಷನ್ ಇದೆಯಲ್ಲ, ಏನು ಇದು ನಿಜಾನ ಸುಳ್ಳು ಅಂತ. ಯಾಕಂದರೆ ಅವ್ರಿಗೂ ಗೊತ್ತಿರುತ್ತೆ, ಎಲ್ಲವನ್ನು ಕೂಡ ನಿಮಗೆ ಡೈರೆಕ್ಟಾಗಿ ಎಲ್ಲನೂ ಕನೆಕ್ಷನ್ ಕೊಡಲಿಕ್ಕೆ ಬರೋದಿಲ್ಲ ಹಿಂಗಿರಬೇಕಾದ್ರೆ. ಸೊ ನೀವು ಇದ್ರ ಬಗ್ಗೆ ಯಾವುದು ನೋಟಿಫಿಕೇಶನ್ ಬಗ್ಗೆ ಕ್ಲಾರಿಫಿಕೇಶನ್ ಇವತ್ತೇ ಹೋಗಿ ನಿಮ್ಮ ಪ್ರಾಂಶುಪಾಲರಿಗೆ ನೀವು ಮೀಟ್ ಆಗ್ಬೋದು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ. ಇನ್ನೊಂದು ಇಂಟರ್ನ್ಶಿಪ್ ಸ್ಟೈಫಂಡ್ ಕೊಡೋದ್ರ ಬಗ್ಗೆ ಕಾಮೆಂಟ್ಸ್ ಹಾಕಿದ್ರು. ಸೊ ಇಂಟರ್ನ್ಶಿಪ್ ಸ್ಟೈಫಂಡ್ ಬಗ್ಗೆ ನಾನು ಹೋದ ವರ್ಷನೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೆ. ಇಂಟರ್ನ್ಶಿಪ್ ಸ್ಟೈಫಂಡನ್ನು ಯಾರು ಗೌರ್ಮೆಂಟ್ ಕಾಲೇಜ್ ಒಳಗಡೆ ಕಂಪ್ಲೀಟ್ ಮಾಡಿದ್ದಾರೆ, ಅವರು ಗೌರ್ಮೆಂಟ್ ಕಾಲೇಜಿಂದ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ, ಸ್ಪೆಷಲಿ ಜಿಲ್ಲಾಸ್ಪತ್ರೆಗಳಲ್ಲಿ ಇಂಟರ್ನ್ಶಿಪ್ ಮಾಡ್ತಿರುವಂಥ ಹೊರನ್ನ ಸರ್, ನಾವು ಗೌರ್ಮೆಂಟ್ ಸೀಟೇ ನಮ್ಮದು, ಆದರೆ ಪ್ರೈವೇಟ್ ಕಾಲೇಜಲ್ಲಿ ಓದಿದ್ದೀವಿ, ನಾವು ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಇಂಟರ್ನ್ಶಿಪ್ ಮಾಡಿದರೆ ಕೊಡ್ತಾರಂತ ಇಲ್ಲ, ಜಿಲ್ಲಾಸ್ಪತ್ರೆಯವರು ಕೊಡೋದಿಲ್ಲ ಅದನ್ನು, ಗೌರ್ಮೆಂಟ್ ಕಾಲೇಜಿನವರು ತಮ್ಮ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 1200 ರೂಪಾಯಿಯಂತೆ 3 ತಿಂಗಳು ಇಂಟರ್ನ್ಶಿಪ್ಗೆ ಪೇ ಮಾಡ್ತಾರೆ. ಹೋದ ವರ್ಷದ ವಿದ್ಯಾರ್ಥಿಗಳು ಕೂಡ ಪೇ ಮಾಡಿದ್ದಾರೆ, ಈ ವರ್ಷ ಯಾರು ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಪೇ ಮಾಡ್ತಾರೆ. ಅದರಲ್ಲಿ ಬಂದಿರುವಂಥ ಪ್ರಶ್ನೆ ಏನಂತಂದರೆ, ಇವಾಗ ನೋಟಿಫಿಕೇಷನ್ ಏನು ಇವ್ರು ಕೊಟ್ಟಿದ್ದಾರೆ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ, ಸೊ ಅದು ತುಂಬ ಕನ್ಫ್ಯೂಜಿಯಸ್ ಆಗಿದೆ. ಯಾಕಂತಂದರೆ ಎಲ್ಲ ಗೌರ್ಮೆಂಟ್ ಕಾಲೇಜುಗಳಲ್ಲಿ, ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಇಂಟರ್ನ್ಶಿಪ್ಪನ್ನು ಹಾಕ್ತಾ ಇದ್ದಾರೆ. ಆದರೆ ಇದನ್ನು ಇವರು ಬೇಗ ನೋಟಿಫಿಕೇಷನ್ ಬಿಡಬೇಕಿತ್ತು ಎಲ್ಲ ಪ್ರಾಂಶುಪಾಲರುಗಳಿಗೆ, ಬಟ್ ಇವರು ಎಲ್ಲ ಪ್ರಾಂಶುಪಾಲರುಗಳಿಗೆ ಈವಾಗ ಬಿಟ್ಟಿದ್ದಾರೆ, ಒಂದು 15 ಡೇಸ್ ಲೇಟ್ ಆದಮೇಲೆ. ಈಗಾಗಲೇ ವಿದ್ಯಾರ್ಥಿಗಳು ಆಲ್ರೆಡಿ ಇಂಟರ್ನ್ಶಿಪ್ಗೆ ಕಂಡಕ್ಟ್ ಹೋಗ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಕಾಲೇಜಲ್ಲಿ ನೀವು ಕೇಳ್ಕೋಬೇಕಾಗುತ್ತೆ. ಆಮೇಲೆ ಸ್ಟೈಫಂಡನ್ನು ಓನ್ಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಮಾತ್ರ ಕೊಡ್ತಾರೆ, ಪ್ರೈವೇಟ್ ಕಾಲೇಜ್ಗಳಲ್ಲಿ ಕೊಡೋದಿಲ್ಲ. ಅದನ್ನು ಕೂಡ ನಿಮ್ಗೆ ಡೌಟ್ ಇದ್ದರೆ ನಿಮ್ಮ ಪ್ರಾಂಶುಪಾಲರ ಜೊತೆಗೆ ಮಾತಾಡಬೇಕಾಗುತ್ತೆ. ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.